ಎಲ್ಲಾ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳೇ ನಾನು ಇವತ್ತಿನ ವಿದ್ಯಾರ್ಥಿಗಳು ನಮಗೆ ಕರ್ನಾಟಕ ಸರ್ಕಾರದಿಂದ ಫ್ರೀ ಟ್ಯಾಬ್ನ ಸ್ಕೀಮ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದಕ್ಕೆ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಟ್ಯಾಬ್ ಸಿಗುತ್ತೆ, ಯಾವೆಲ್ಲ ವಿದ್ಯಾರ್ಥಿಗಳು ಇದಕ್ಕೆ ಎಲಿಜಿಬಲ್ ಆಗ್ತಾರೆ, ನಿಮಗೆ ಯಾವಾಗ ಟ್ಯಾಬ್ ಕೊಡ್ತಾರೆ, ಅದಕ್ಕೆ ಅಪ್ಲೈ ಮಾಡಬೇಕಾ ಬೇಡವ, ಪ್ರೈವೇಟ್ ಕಾಲೇಜಸ್ಸಿಗೆ ಕೊಡ್ತಾರೆ, ಎಲ್ಲ ಡಿಗ್ರಿಗಳಿಗೆ ಕೊಡ್ತಾರೆ, ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ, ಎಲ್ಲರಿಗೆ ಕೊಡ್ತಾರೆ, ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬರ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಅಂತ ಲೈಕ್ನ ಮಾಡಿ. ಆಯ್ತಾ, ಲೈಕೋ ಬನ್ನಿ ವಿದ್ಯಾರ್ಥಿಗಳೇ, ವಿಡಿಯೋ ಶುರು ಮಾಡೋಣ. ಓಕೆ, ನಿಮಗೆ ಗೊತ್ತಿರೋ ಹಾಗೆ ಕರ್ನಾಟಕ ಸರ್ಕಾರದಿಂದ ಫ್ರೀ ಟ್ಯಾಬ್ ಸ್ಕೀಮ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಕಳೆದ ಬಾರಿ ಕೂಡ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕೂಡ ಟ್ಯಾಬ್ನ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿರೋ ಹಾಗೆ. ಬಟ್ ಈಗ ಮಾನ್ಯ ಮುಖ್ಯಮಂತ್ರಿಗಳು ನ್ಯಾಷನಲ್ ಎಜುಕೇಷನ್ ಪಾಲಿಸಿನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಒಂದು ಮಾತನ್ನು ಹೇಳ್ತಾರೆ, ಅಂದರೆ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ, ಈ ವರ್ಷದಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನಾವು ಟ್ಯಾಬ್ನ ಘೋಷಣೆ ಮಾಡ್ತೀವಿ ಅಂತ. ಮುಂಚೆ ಉಚಿತವಾಗಿ ಲ್ಯಾಪ್ಟಾಪ್ ಕೊಡ್ತಾಯಿದ್ರು SS ವಿದ್ಯಾರ್ಥಿಗಳಿಗೆ ಮಾತ್ರ, ಆದರೆ ಈಗ ಎಲ್ಲ ವಿದ್ಯಾರ್ಥಿಗಳು ಕೂಡ ಟ್ಯಾಬ್ನ ಕೊಡೋಕ್ಕೆ ಯೋಜನೆಯನ್ನು ರೂಪುಗೊಂಡಿದ್ದಾರೆ, ಯೋಜನೆಯನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇದಕ್ಕೆ ಮೇನ್ ಎಲಿಜಿಬಲ್ ಕ್ರೈಟೀರಿಯಾ ಬಂದು ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರೋ ಹಾಗೆ ಇದು ಯಾವ ವಿದ್ಯಾರ್ಥಿಗಳಿಗೆ ಎಲಿಜಿಬಲ್ ಆಗುತ್ತೆ ಅಂದರೆ ಇದು ಡಿಗ್ರಿ ವಿದ್ಯಾರ್ಥಿಗಳಿಗೆ ಮಾತ್ರ ಎಲಿಜಿಬಲ್ ಆಗಿರುತ್ತೆ. ಮತ್ತೆ ಮತ್ತೆ ಹೇಳ್ತಿದ್ದೀನಿ ವಿದ್ಯಾರ್ಥಿಗಳೇ, ದಯವಿಟ್ಟು ಕೇಳ್ಕೊಳ್ಳಿ, ಇದು ಡಿಗ್ರಿ ವಿದ್ಯಾರ್ಥಿಗಳಿಗೆ ಮಾತ್ರ ಎಲಿಜಿಬಲ್ ಆಗಿರುತ್ತೆ. ಡಿಗ್ರಿಯಲ್ಲಿ ಯಾವ ಡಿಗ್ರಿ ಅಂದರೆ ಪರ್ಟಿಕ್ಯುಲರ್ ಆಗಿ ಫ್ರೆಷರ್ಸಿಗೆ ಮಾತ್ರ. ಎಕ್ಸಾಂಪಲ್, ನೀವು ಪಿ ಯು ಮುಗಿಸಿದ ನಂತರ ನೀವು ಫಸ್ಟ್ ಇಯರ್ ಡಿಗ್ರಿ ಹೋಗ್ತೀರಾ, ಯಾವ ವಿದ್ಯಾರ್ಥಿಗಳಿಗೆ ಮಾತ್ರ ಎಲಿಜಿಬಲ್ ಆಗಿರುತ್ತೆ, ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳು ಕೂಡ ಎಲಿಜಿಬಲ್ ಆಗಿರುತ್ತೆ. ಬಿ ಇಂದ ಹಿಡಿದು BCOM, BE, BBA, ಎಲ್ಲ BSc, ಎಲ್ಲ ನಾನಾ ಥರ ಡಿಗ್ರಿಗಳಿಗೆ ಕೂಡ ಎಲಿಜಿಬಲ್ ಆಗಿರುತ್ತೆ ಫಾರ್ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಮಾತ್ರ, ಯಾವ ವಿದ್ಯಾರ್ಥಿಗಳು ಫ್ರೆಷರ್ಸ್ ಆಗಿ ಹೋಗ್ತಾರೆ ಅವ್ರಿಗೆ ಮಾತ್ರ. ನಂತರ ಇದು ಗೌರ್ಮೆಂಟ್ ಮಾತ್ರ, ಪ್ರೈವೇಟ್ ಕಾಲೇಜ್ ಮಾತ್ರ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಸರ್ಕಾರಿ ಕಾಲೇಜು ಮಾತ್ರ, ನೀವು ಸರ್ಕಾರಿ ಕಾಲೇಜಲ್ಲಿ ಮಾತ್ರ ನೀವು ಸ್ಟಡಿ ಮಾಡ್ತಿರಬೇಕು, ಏಡೆಡ್ ಆಗಿರಲಿ ಪ್ರೈವೇಟ್ ಆಗಿರಲಿ ಯಾವುದು ಕೂಡ ಆಗಲ್ಲ. ಓನ್ಲಿ ನೀವು ಸರ್ಕಾರಿ ಶಾಲೆಯಲ್ಲಿ ಮಾತ್ರ ಯಾವ ವಿದ್ಯಾರ್ಥಿಗಳು ಸ್ಟಡಿ ಮಾಡ್ತಾ ಇದ್ದೀರಾ ಸರ್ಕಾರಿ ಕಾಲೇಜಲ್ಲಿ, ಅವ್ರಿಗೆ ಮಾತ್ರ ಎಲಿಜಿಬಲ್ ಆಗ್ತೀರಾ, ಅದು ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಮಾತ್ರ ಎಲಿಜಿಬಲ್ ಆಗ್ತೀಯಾ. ಈಗ ಎಲಿಜಿಬಲ್ ಕ್ರೈಟೀರಿಯಾ ಗೊತ್ತು. ಮತ್ತು ಇದು ಇದರಲ್ಲೂ ಏನಾದ್ರು ಇರುತ್ತೆ ಅಂದರೆ ಇಲ್ಲ, ಎಲ್ಲ ಕ್ಯಾಟಗರಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಕೊಡ್ತಾರೆ, ಇನ್ಕಮ್ ಜಾಸ್ತಿ ಇದ್ರೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಕೂಡ ಟ್ಯಾಬನ್ನು ಕೊಡ್ತಾರೆ ಅಂತ ಬಂದುಬಿಟ್ಟು ಇದು ಕ್ರೈಟೀರಿಯಾ ಎಲ್ಲ ಅರ್ಥ ಆಯಿತು ಅಂದ್ಕೊಳ್ಳಿ. ಇದು ಪ್ರೈವೇಟ್ ವಿದ್ಯಾರ್ಥಿಗಳಿಗಿಲ್ಲ, ಗೌರ್ಮೆಂಟ್ ಕಾಲೇಜ್ ವಿದ್ಯಾರ್ಥಿಗಳಿಗೆ ಮಾತ್ರ, ಫಸ್ಟ್ ಇಯರ್ ಪ್ರೆಷರ್ಸಿಗೆ ಮಾತ್ರ, ಎಲ್ಲ ಕ್ಯಾಟಗರಿ ವಿದ್ಯಾರ್ಥಿಗಳಿಗೂ ಕೊಡ್ತಾರೆ, ಓನ್ಲಿ ಡಿಗ್ರಿ ವಿದ್ಯಾರ್ಥಿಗಳಿಗೆ ಮಾತ್ರ, ಬೇರೆ ವಿದ್ಯಾರ್ಥಿಗಳಿಗೆ ಕೊಡಲ್ಲ. ಕಳೆದ ಬಾರಿ ಕೋವಿಡ್ ಇರೋ ಕಾರಣ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದರು, ಈ ವರ್ಷ 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 ಕೊಡೋಕ್ಕೋಗಲ್ಲ. ಫಸ್ಟ್ ಇಯರ್ ಡಿಗ್ರಿ ಯಾರ್ಯಾರು ಹಾಕ್ತಾರೆ ಆ ವಿದ್ಯಾರ್ಥಿಗಳಿಗೆ ಮಾತ್ರ ನಿಮಗೆ ಕೊಡ್ತಾರೆ. ನಂತರ ಮೇನ್ ಘಟನೆಗಳು ಯಾವಾಗ ಕೊಡ್ತಾರೆ ಏನು ಅಂತಂದರೆ, ಆಲ್ರೆಡಿ ಗೊತ್ತಿರೋ ಬಗ್ಗೆ 2021-22 ಸಾಲಿನ ಡಿಗ್ರಿ ಅಡ್ಮಿಷನ್ ಕೂಡ ಆಗಿದೆ, ಆದರೆ ಇನ್ನೂ ಕೂಡ ಅಡ್ಮಿಷನ್ ನಡೀತಾ ಇದೆ ಅನ್ಕೋತೀನಿ. ಇನ್ನೂ ಕೂಡ ಕಾಲೇಜುಗಳು ಇನ್ನೂ ಪುನರಾರಂಭ ಆಗಿಲ್ಲ. ಕಾಲೇಜುಗಳು ಪ್ರಾರಂಭ ಆದ ತಕ್ಷಣ ನಿಮ್ಮ ಮಾಹಿತಿ ಪಡ್ಕೊಂಡು ಅವರು ನಿಮಗೆ ಟ್ಯಾಬ್ನ ಕೊಡ್ತಾರೆ. ನಿಮ್ಮ ಕಾಲೇಜು ವತಿಯಿಂದ ನಿಮಗೆ ಟ್ಯಾಬ್ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ನಿಮಗೆ ಕಾಲೇಜು ವತಿಯಿಂದ ನಿಮಗೆ ಟ್ಯಾಬ್ನ ಕೊಡ್ತಾರೆ. ವಿದ್ಯಾರ್ಥಿಗಳು ತಲೆಗೊಳಿಸ್ಕೋಬೇಡಿ, ನಿಮ್ಮ ಕಾಲೇಜಿನವ್ರು ನಿಮಗೆ ಟ್ಯಾಬ್ನ ಕೊಡ್ತಾರೆ. ಆರಾಮಾಗಿ ಬಂದು ನಿಮ್ಮ ಡೀಟೇಲ್ಸ್ ಎಂಟ್ರಿ ಮಾಡ್ಕೊಂಡು ಒಂದು ಸೈನ್ ಮಾಡಿಸ್ಕೊಂಡು ನಿಮ್ಮ ಕಾಲೇಜಲ್ಲಿ ಕೊಡ್ತಾರೆ ಸರ್ಕಾರಿ ವಿದ್ಯಾರ್ಥಿಗಳಿಗೆ ಮಾತ್ರ. ಈ ಟ್ಯಾಬ್ ಬಗ್ಗೆ ಏನಾದರೂ ಡಿಫ್ರೆಂಟ್ ಇದ್ದರೆ ಹೇಳಿ, ಅಪ್ಲೈ ಮಾಡಬೇಕಂದ್ರೆ ಅಪ್ಲೈ ಏನು ಮಾಡೋಂಗಿಲ್ಲ, ನಿಮ್ಮ ಕಾಲೇಜವರು ನಿಮ್ಮ ಡೀಟೇಲ್ಸ್ ಎಂಟ್ರಿ ಮಾಡಿ ಕೊಡ್ತಾರೆ. ಇದು ಇವತ್ತಿನ ಟ್ಯಾಬ್ ಬಗ್ಗೆ ಮಾಹಿತಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.